ಈ ದಿನ ರುದ್ರ ಸೂಕ್ತದ ಬಗ್ಗೆ ಅಲ್ಲಿ ಇಲ್ಲಿ ಓದಿ ತಿಳಿದುಕೊಂಡಿರುವುದನ್ನು ಹಾಗೂ ಅದರ ಜೊತೆಗೆ ನನ್ನ ಅಭಿಪ್ರಾಯವನ್ನು ಇದರ ಮೂಲಕ ಹೇಳ್ಕೋಬೇಕು ಅಂತ ಇದ್ದೀನಿ. ಈಶ್ವರನ ಪೂಜೆಗೂ ರುದ್ರಾಧ್ಯಯನ ಎನಿಸಿಕೊಂಡಿರುವ ನಮಕ ಚಮಕ ಪಾರಾಯಣಕ್ಕೂ ಅವಿನಾಭಾವ ಸಂಬಂಧ. ತಲೆಯ ಮೇಲೆ ಗಂಗೆಯೇ ಇದ್ದರೂ ಮುಕ್ಕಣ್ಣ ಮಾತ್ರ ಅಭಿಷೇಕ ಪ್ರಿಯ. ರುದ್ರಸೂಕ್ತ ಪಾರಾಯಣವಿಲ್ಲದೆ ಅಭಿಷೇಕ ಕಳೆಗಟ್ಟುವುದೇ? ರುದ್ರಸೂಕ್ತ ಪಾರಾಯಣದೊಂದಿಗೆ ಶಿವಲಿಂಗಕ್ಕೆ ಮಾಡುವ ಅಭಿಷೇಕವನ್ನು ರುದ್ರಾಭಿಷೇಕ ಅಂತ ಕರೀತಾರೆ. ದೇವರು ಜಗತ್ತಿನ ಎಲ್ಲೆಡೆ ವ್ಯಾಪಿಸಿದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ, ಎಲ್ಲವೂ ಆಗಿದ್ದಾನೆ ಎನ್ನುವುದು ವೇದಾಂತದ ಪ್ರತಿಪಾದನೆ. ಎಲ್ಲೆಡೆ, ಎಲ್ಲರಲ್ಲಿ ಮತ್ತು ಎಲ್ಲವೂ ಎನ್ನುವ ಈ ಮೂರು ಪರಿಕಲ್ಪನೆಗಳನ್ನು ಆಳವಾಗಿ ಪರಿಶೋಧಿಸುವ ಪ್ರಯತ್ನ ಈ ರುದ್ರಸೂಕ್ತದಲ್ಲಿದೆ. ರುದ್ರಾಧ್ಯಯನದಲ್ಲಿ 11 ಅನುವಾಕಗಳಿವೆ. ನಮಃ ಶಬ್ದವು 100 ಬಾರಿ ಪುನರುಕ್ತವಾಗುವುದರಿಂದ ಇದನ್ನ ನಮಕ ಎಂದು ಕರೀತಾರೆ. ಚಮಕ ಪ್ರಶ್ನೆಯಲ್ಲಿ ಚ ಮತ್ತು ಮೇ ಎಂಬ ಶಬ್ದಗಳು ಬಹಳ ಸಲ ಪುನರುಕ್ತಿಯಾಗಿವೆ. ಈ ಕಾರಣಕ್ಕೆ ಚಮೆ ಅಥವಾ ಚಮಕ ಎನ್ನುವ ಹೆಸರು ರೂಢಿಗೆ ಬಂತು. ನಾನು ಮತ್ತು ನನ್ನದು ಎಂಬ ಅಹಂಕಾರಗಳನ್ನು ತ್ಯಾಗ ಮಾಡಿ ನನಗಿಂತ ದೊಡ್ಡದಾದ ಮತ್ತೊಂದು ಶಕ್ತಿ ಇದೆ ಎಂಬ ಭಾವ ತೀವ್ರತೆಯೇ ಶಬ್ದಗಳಾಗಿ ಹರಿದು ಬಂದ ಮಂತ್ರ ಇದು. ಹೀಗಾಗಿಯೇ ರುದ್ರ ಎನ್ನುವುದು ನಮಸ್ಕಾರದ ನಮಕ. ತನ್ನೆದುರು ಉದ್ದಾನುದ್ದ ನಿಂತು ಬಲಿಷ್ಠ ತೋಳುಗಳಲ್ಲಿ ಬಿಲ್ಲುಬಾಣ ಧರಿಸಿದವನ ಎದುರು ಕೈಮುಗಿದ ಭಕ್ತ ನಮಸ್ತೆ ರುದ್ರ ಮನ್ಯವ ಉತೋ ತೈಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಅಂದರೆ ಎಲೈ ರುದ್ರನೆ, ನಿನಗೆ ಮತ್ತು ನಿನ್ನ ಕೋಪಕ್ಕೆ ನಮಸ್ಕಾರ. ನಿನ್ನ ಬಾಣಗಳಿಗೆ, ಬಿಲ್ಲಿಗೆ ಮತ್ತು ನಿನ್ನ ತೋಳುಗಳಿಗೆ ನಮಸ್ಕಾರ ಎಂದು ಬೇಡುವುದರೊಂದಿಗೆ ರುದ್ರ ಸೂಕ್ತ ಆರಂಭವಾಗುತ್ತದೆ. ಅಹಂಕಾರದ ತ್ಯಾಗ ರುದ್ರದ ಮೊದಲ ಮಂತ್ರವೂ ಹೌದು, ಆಧ್ಯಾತ್ಮದ ಹಾದಿಯ ಮೊದಲ ಮೆಟ್ಟಿಲೂ ಹೌದು. ರುದ್ರ ಸೂಕ್ತ ಪಾರಾಯಣಕ್ಕೆ ಮೊದಲು ಪಠಿಸುವ ಪ್ರಾರ್ಥನಾ ಶ್ಲೋಕಗಳು ರುದ್ರವನ್ನು ಪ್ರತಿಪಾದಿಸುವ ದೇವತೆಗೆ ರೂಪವೊಂದನ್ನು ಕಟ್ಟಿಕೊಡುತ್ತದೆ. ಮೂಲದಲ್ಲಿ ಒಬ್ಬನೇ ಆದ ರುದ್ರನು ತನ್ನ ಮಹಿಮೆಗಳನ್ನು ನಾನಾ ರೂಪಗಳಿಂದ ಪ್ರಕಟಿಸಿಕೊಂಡು ಸಾವಿರಾರು ರೂಪಗಳನ್ನು ತಾಳುತ್ತಾನೆ. ಎಲ್ಲೆಡೆ, ಎಲ್ಲರಲ್ಲಿ ಮತ್ತು ಎಲ್ಲವೂ ಆಗಿಬಿಡುತ್ತಾನೆ. ಆ ರೂಪ ಹೇಗಿದೆ ಎಂಬುದನ್ನು ಬ್ರಹ್ಮಾಂಡ ವ್ಯಾಪ್ತ ದೇಹ ಭಸಿತ ಹಿಮರುಚ ಭಾಸಮಾನ ಭುಜಂಗೈಹಿ ಎಂದು ಶುರುವಾಗುವ ಸಾಲುಗಳು ಕಟ್ಟಿಕೊಡುತ್ತವೆ. ಅಂದರೆ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡ ಶರೀರವುಳ್ಳವರು, ಹಿಮದಂತೆ ಬಿಳುಪಾದ ವಿಭೂತಿಯಿಂದಲೂ ಹಾವುಗಳಿಂದಲೂ ಅಲಂಕೃತರಾದವರು, ಕಂಠದಲ್ಲಿ ಕಪ್ಪುಳ್ಳವರು, ಮುಕ್ಕಣ್ಣರು, ತೀಕ್ಷ್ಣವಾದ ಬಿಲ್ಲುಗಳನ್ನು ಹಿಡಿದ ಕೈಗಳುಳ್ಳವರು, ರುದ್ರಾಕ್ಷಿಯನ್ನು ಆಭರಣವಾಗಿ ತೊಟ್ಟವರು ಎಂಬುದು ಜಗತ್ತಿನ ಎಲ್ಲೆಡೆಯೂ ರುದ್ರನನ್ನು ಗುರುತಿಸುವ ಭಾವ ನಮ್ಮನ್ನು ಆವರಿಸಿಕೊಳ್ಳಬೇಕು ಎನ್ನುವುದನ್ನು ಇದು ಒತ್ತಿ ಹೇಳುತ್ತದೆ. ಶಿವನು ಚಂದ್ರನನ್ನು ತಲೆಯ ಮೇಲೆ ಹೊತ್ತಿರುವಂತೆ ನಾವೂ ಮತ್ತೊಬ್ಬರ ಒಳ್ಳೆಯ ಗುಣಗಳನ್ನು ಎತ್ತಿ ಆಡಬೇಕು. ಶಿವನು ವಿಷವನ್ನು ಕಂಠದಲ್ಲಿ ತಡೆದಿಟ್ಟುಕೊಂಡಿರುವಂತೆ ಮತ್ತೊಬ್ಬರ ಅವಗುಣಗಳನ್ನು ಗೌಪ್ಯವಾಗಿರಿಸಬೇಕು. ಶಿವನಿಗಿರುವ ಹಲವು ಕಣ್ಣುಗಳು ಅವನ ಪರಿಶೀಲನಾ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಅದೇ ರೀತಿ ನಾವು ಸಹ ಸತ್ಯಕ್ಕಿರುವ ಹಲವು ಮುಖಗಳನ್ನು ಪರಿಶೀಲಿಸಿ ಯಥೋಚಿತ್ತ ಹರಿಯಬೇಕು ಎನ್ನುವುದನ್ನು ಸಹ ಈ ರೂಪ ಸೂಚ್ಯವಾಗಿ ಬಿಂಬಿಸುತ್ತದೆ. ರುದ್ರ ಅಥವಾ ಶಿವನ ಆಯುಧ ಎಂದು ತ್ರಿಶೂಲದ ಬದಲು ಇಲ್ಲಿ ಬಿಲ್ಲುಬಾಣವನ್ನು ವರ್ಣಿಸಿರುವುದು ಈ ಶ್ಲೋಕದ ಮತ್ತೊಂದು ವಿಶೇಷತೆ. ಎಲ್ಲವನ್ನೂ ಆವರಿಸಿಕೊಂಡಿರುವ ಮತ್ತು ಎಲ್ಲವೂ ಆಗಿರುವ ದೇವನ ವ್ಯಾಪ್ತೋಪಾಸನೆಯ ಅದ್ಭುತ ಸಾಧ್ಯತೆಯನ್ನು ರುದ್ರಸೂಕ್ತ ಕಟ್ಟಿಕೊಡುತ್ತದೆ. ಶಿವನು ನಮ್ಮ ಮಾತಿನಲ್ಲಿದ್ದಾನೆ. ಮಾತಿನ ಮೂಲಕ ಹೊರಬರುವ ಶಬ್ದವೂ ಅದರ ಅರ್ಥವೂ ಮಾತನಾಡಬೇಕು ಎಂದು ಮನದಿಂದ ಹೊಮ್ಮುವ ಇಚ್ಛೆಯೂ ಅವನೇ ಆಗಿದ್ದಾನೆ. ಇಂಥ ರುದ್ರನ ದರ್ಶನ ಪಡೆದ ದ್ರಷ್ಟಾರ ಋಷಿ ತಾನು ಕಂಡ ರೂಪವನ್ನು ಸೂರ್ಯನಿಗೆ ಹೋಲಿಸುತ್ತಾನೆ.
ಎಷ್ಟಾದರೂ ಸೂರ್ಯ ಜಗತ್ತಿಗೆ ಸಾಕ್ಷಿ ದೇವತೆ. ಹುಚ್ಚ ನೀಚ ಬಡವ ಶ್ರೀಮಂತನೆಂಬ ಭೇದವಿಲ್ಲದೆ ಎಲ್ಲರಿಗೂ ಸುಲಭವಾಗಿ ದಕ್ಕುವ ದರ್ಶನ ಕೊಡುವ ದೇವತೆ. ರುದ್ರನೆಂಬ ದೇವನೂ ಹೀಗೆಯೇ ಎಲ್ಲರಿಗೂ ಸುಲಭ ಸಾಧ್ಯ. ಭಕ್ತಿಯನ್ನು ಹೊರತುಪಡಿಸಿ ಬೇರೆ ಯಾವ ಮಾನದಂಡದಿಂದಲೂ ಅವನು ಜೀವರನ್ನು ಹಳೆಯುವುದಿಲ್ಲ. ಜಗತ್ತಿನ ತಂದೆಯೂ ತಾಯೆಯೂ ತಾಯಿಯೂ ಆಗಿರುವವನಿಗೆ ಮಕ್ಕಳಲ್ಲಿ ಭೇದವೇ? ರುದ್ರದ ಕೆಲ ಮಂತ್ರಗಳಲ್ಲಿ ಹರಿಕೇಶ ಎಂಬ ಪ್ರಯೋಗವಿದೆ. ಅಂದರೆ ಪ್ರಕೃತಿಯ ಮತ್ತು ಜೀವಂತಿಕೆಯ ಸಾರ ಹಾಗೂ ಸರ್ವಸ್ವವು ರುದ್ರನೇ ಎಂಬ ಭಾವನೆ ಸ್ಫುರಿಸುತ್ತದೆ. ಕೇವಲ ಹಸಿರು ಮಾತ್ರವಲ್ಲ, ಅದನ್ನು ಆಧರಿಸಿರುವ ಸಮಸ್ತ ಜೀವರಾಶಿಗಳನ್ನು ರುದ್ರ ಆವರಿಸಿದ್ದಾನೆ. ಹಸುವಾಗಿ ಹುಲ್ಲು ಮೇಯುತ್ತಾನೆ, ಹಾಲಾಗಿ ಕರುವಿನ ಹೊಟ್ಟೆ ತುಂಬಿಸುತ್ತಾನೆ, ನೀರಾವಿಯಾಗಿ ಭೂಮಿಯಿಂದ ಮೇಲೇರುತ್ತಾನೆ, ಮೋಡವಾಗಿ ಘನೀಭವಿಸುತ್ತಾನೆ, ಮಳೆಯಾಗಿ ಕೆರೆ ಕುಂಟೆಗಳಿಗೆ ಇಳಿಯುತ್ತಾನೆ, ನದಿಯಾಗಿ ಹರಿಯುತ್ತಾನೆ, ಸಾಗರದಲ್ಲಿ ಶಾಂತನಾಗುತ್ತಾನೆ. ನೀರನ್ನು ಹಿಡಿದಿಡುವ ಕೆರೆ ಕುಂಟೆ ನದಿ ಸಾಗರಗಳು ಮತ್ತು ಅದರಲ್ಲಿರುವ ನೀರು ಸಹ ಅವನೇ ಆಗಿದ್ದಾನೆ. ಪ್ರಕೃತಿ ಮತ್ತು ಜೀವಸೃಷ್ಟಿಯ ಆಧಾರ ಎನಿಸಿರುವ ಹಸಿರು ಮತ್ತು ನೀರನ್ನು ಅನ್ವಯಿಸಿ ರುದ್ರನ ಉಪಾಸನೆಯನ್ನು ರುದ್ರ ಸೂಕ್ತ ಸಾರಿ ಹೇಳುತ್ತದೆ. ದೇವರನ್ನು ಕಂಡ ಯಾರೋ ಒಬ್ಬರು ಮತ್ತೊಬ್ಬರಿಗೆ ಹೇಳಿದ ವರದಿಯಲ್ಲ ರುದ್ರ ಸೂಕ್ತ. ದೇವರು ಎದುರು ನಿಂತಾಗ ಅದನ್ನು ಕಂಡವನ ಭಾವನೆಗಳು ಹೊಮ್ಮಿಸಿದ ಶಬ್ದಗಳ ಮೊತ್ತವಿದು. ನೀವು ಪ್ರತ್ಯಕ್ಷ ಕಂಡು ಬರುತ್ತಿದ್ದೀರಿ, ನಿಮಗೆ ನಮಸ್ಕಾರವು ಎಂಬ ಸಾಲೊಂದು ರುದ್ರದಲ್ಲಿದೆ. ಈ ಸಾಲಿನಲ್ಲಿರುವ ನೀವು ಎಂಬುದು ವಿಸ್ತಾರವಾಗುತ್ತಾ ಆಗುತ್ತಾ ಕುಳಿತಿರುವವರು ನಿಂತಿರುವವರು ಮಲಗಿರುವವರು ಹೆಚ್ಚೆತ್ತಿರುವವರು ಓಡುತ್ತಿರುವವರು ಸಭಿಕರು ಸಭಾಧ್ಯಕ್ಷರು ದೇವರ ವಿಚಾರದಲ್ಲಿ ಆಸಕ್ತರಾದವರು ನಿರಾಸಕ್ತರು ಆಸೆಗೆದ್ದವರು ಆಸೆಗೆ ಶರಣಾದವರು ವಿರೂಪರು ಸುಂದರಾಂಗರು ಜನರು ಜನಪ್ರತಿನಿಧಿಗಳು ಎಂದೆಲ್ಲ ಮುಂದುವರಿಯುತ್ತದೆ. ಒಂದು ಹಂತದಲ್ಲಿಯಂತೂ ನಾಯಿಗಳಿಗೂ ನಾಯಿಗಳನ್ನು ಹಿಡಿದುಕೊಂಡವರಿಗೂ ನಾಯಿಗಳ ಒಡೆಯರಿಗೂ ನಾಯಿಯನ್ನು ಬೇಯಿಸಿ ತಿನ್ನುವವರಿಗೂ ಕಳ್ಳರಿಗೂ ಕಳ್ಳರ ನಾಯಕರಿಗೂ ನಮಸ್ಕಾರ ಎನ್ನುವ ಮೂಲಕ ಸಮಾಜದಲ್ಲಿ ಕಂಡುಬರುವ ಹುಚ್ಚ ನೀಚ ಭಾವನೆಗಳನ್ನು ಸಾರಾಸಗಟ್ಟಾಗಿ ನಿರಾಕರಿಸಿದೆ. ಎಲ್ಲವೂ ದೇವನೇ ಆಗಿದ್ದಾನೆ ಎನ್ನುವ ಎಚ್ಚರ ಮೂಡಿಸಿಕೋ ಸಾಧಕನೇ ಎಂದು ಪ್ರೀತಿಯ ಕಿವಿಮಾತು ಹೇಳುತ್ತದೆ. ಭೂಮಿಯನ್ನು ಮತ್ತು ಸಹಜೀವಿಗಳನ್ನು ನಿನ್ನಂತೆಯೇ ಕಾಣು, ಪ್ರಕೃತಿಯನ್ನು ಗೌರವಿಸು. ಮನುಷ್ಯ ಜೀವಿಯ ಜೊತೆಗೆ ಭೂಮಂಡಲದಲ್ಲಿರುವ ಎಲ್ಲಾ ಜೀವಿಗಳನ್ನೂ ಪ್ರೀತಿಸು, ಇಲ್ಲದಿದ್ದರೆ ಹರ ಮುನಿದಾನು. ಮುನಿದ ಶಿವನು ಯಾರನ್ನೂ ಯಾವುದನ್ನೂ ಉಳಿಸುವುದಿಲ್ಲ, ಆದರೆ ಅವನು ಒಲಿದು ಮಂಗಳನಾದರೆ ನಿನ್ನನ್ನು ನಿನ್ನ ಸಂತಾನವನ್ನು ಕಾಪಾಡುವ ಭರವಸೆಯಾಗುತ್ತಾನೆ. ರುದ್ರನನ್ನು ಶಿವನನ್ನಾಗಿ ಮಂಗಳಕರನನ್ನಾಗಿ ಮಾಡಿಕೋ ಎನ್ನುವುದು ಒಟ್ಟಾರೆಯಾಗಿ ರುದ್ರ ಸೂಕ್ತದ ಮೂಲಕ ಋಷಿಗಳು ಮನಗಾಣಿಸಲು ಯತ್ನಿಸುವ ವಿಚಾರ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರೂ ಅಲ್ಲ, ಯಾವುದು ಯಕಶ್ಚಿತ್ತಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ಕೊನೆಯಿಲ್ಲ. ಇದು ರುದ್ರ ಸೂಕ್ತದ ತಾತ್ಪರ್ಯ. ಇಲ್ಲಿ ದ್ರಾಷ್ಟಾರ ಋಷಿಯು ತನ್ನ ಆರಾಧ್ಯ ದೈವನಾದ ರುದ್ರನನ್ನು ಎಷ್ಟರ ಮಟ್ಟಿಗೆ ಆರಾಧಿಸುತ್ತಿದ್ದರು ಪ್ರೇಮಿಸುತ್ತಿದ್ದರು ಅಂದರೆ ಎಲ್ಲರಲ್ಲೂ ಎಲ್ಲದರಲ್ಲೂ ಕೊನೆಗೆ ಸೃಷ್ಟಿಯ ಕಣ ಕಣದಲ್ಲೂ ತನ್ನ ಆರಾಧ್ಯ ದೈವ ರುದ್ರನನ್ನೇ ಕಾಣುತ್ತಿದ್ದರು. ಇದನ್ನು ಮೀರಿ ಹೇಳಬೇಕಂದ್ರೆ ಶ್ರೀರಾಮಭಕ್ತ ಹನುಮ ಸೃಷ್ಟಿಯ ಕಣ ಕಣದ ಜೊತೆಗೆ ಸ್ವತಃ ತನ್ನೊಳಗೂ ತನ್ನ ಆರಾಧ್ಯ ದೈವ ಶ್ರೀರಾಮನನ್ನೇ ಕಾಣುತ್ತಿರುತ್ತಾರೆ. ಇವರಿಬ್ಬರೂ ಅಂದರೆ ಶ್ರೀರಾಮ ಹಾಗೂ ಹನುಮರಿಬ್ಬರೂ ಮಹಾನ್ ಪುರುಷರೇ, ಮಹಾತ್ಮರೇ. ಇನ್ನೊಂದು ಅರ್ಥದಲ್ಲಿ ಹೇಳಬಹುದೆಂದರೆ ಇಬ್ಬರು ದೇವತೆಗಳೇ. ನಾನಿಲ್ಲಿ ಏನು ಹೇಳ ಹೊರಟಿದ್ದೇನೆಂದರೆ ದೇವತೆಗಳೇ ಆಗಿರಬಹುದು, ಸೂರ್ಯಚಂದ್ರರೇ ಆಗಿರಬಹುದು, ಗ್ರಹ ನಕ್ಷತ್ರಗಳೇ ಆಗಿರಬಹುದು, ಇವರೆಲ್ಲರೂ ನಮ್ಮಂತೆಯೇ ಈ ಸೃಷ್ಟಿಯ ಈ ಮಾಯಾ ಜಗತ್ತಿನ ಪಾತ್ರಧಾರಿಗಳೇ. ಎಲ್ಲಿಯವರಿಗೆ
ಒಂದು ದೇವತೆಯ ಮೂಲಕ ಅದರ ರೂಪದ ಮೂಲಕ ಅದರ ಗುಣದ ಮೂಲಕ ಅದರ ನಾಮದ ಮೂಲಕ ಭಜಿಸುತ್ತೇವೋ ಪೂಜಿಸುತ್ತೇವೋ ಧ್ಯಾನಿಸುತ್ತೇವೋ ಅಲ್ಲಿಯವರೆಗೂ ಈ ಮಾಯೆಯಿಂದ ಹೊರಬರಲು ಸಾಧ್ಯವೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸದಾಕಾಲ ನಾವು ಯಾರನ್ನು ಪೂಜಿಸುತ್ತೇವೋ ಭಜಿಸುತ್ತೇವೋ ಕೊನೆಗೆ ಅವರನ್ನೇ ಸೇರುತ್ತೇವೆ. ಅಂದರೆ ರುದ್ರನನ್ನು ಆತನ ರೂಪದ ಮೂಲಕ ಗುಣದ ಮೂಲಕ ಭಜಿಸುವ ಭಕ್ತ ಕೊನೆಗೆ ಆತನನ್ನೇ ಸೇರುತ್ತಾನೆ. ನಾನು ಮೊದಲೇ ಹೇಳಿರುವಂತೆ ದೇವತೆಗಳು ನಮ್ಮಂತೆಯೇ ಸೃಷ್ಟಿಯ ಈ ಮಾಯಾ ಜಗತ್ತಿನ ಪಾತ್ರಧಾರಿಗಳೇ. ಅಂದರೆ ಈ ಮಾಯಾ ಪ್ರಪಂಚದಲ್ಲಿ ಉಳಿಯುತ್ತೇವೆ. ಯಾವ ದೇವತೆಯ ಶರಣು ಹೋಗುತ್ತೇವೋ ಆತನನ್ನೇ ಸೇರುತ್ತೇವೆ. ಉದಾಹರಣೆಗೆ ಸಾಕಾರ ಮೂರ್ತಿ ರುದ್ರನ ಪರಮ ಭಕ್ತ ರುದ್ರ ಪ್ರಪಂಚದಲ್ಲೇ ಜನಿಸಬಹುದು ಅಷ್ಟೆ. ಯಾವಾಗ ನಾವು ರೂಪವನ್ನು ಮೀರಿ ಗುಣಗಳನ್ನು ಮೆಟ್ಟಿ ನಾಮವನ್ನು ಸೀಳಿ ಪ್ರತಿಯೊಂದರಲ್ಲಿ ಅಂದರೆ ಎಲ್ಲರಲ್ಲಿ ಎಲ್ಲದರಲ್ಲಿ ಸೃಷ್ಟಿಯ ಕಣ ಕಣದಲ್ಲಿ ಪರಮ ಸತ್ಯನನ್ನು ಕಾಣುತ್ತೇವೋ ಆಗ ಮಾತ್ರ ಈ ಮಾಯಾ ಪ್ರಪಂಚದಿಂದ ಮಾಯಾ ಬದುಕಿನಿಂದ ಮುಕ್ತಿ. ನಾನು ಇದರ ಮೂಲಕ ಹೇಳಬಯಸುವುದೇನೆಂದರೆ ನಾಮ ರೂಪ ಗುಣ ಇವು ಆಧ್ಯಾತ್ಮದ ಪಯಣಿಗರಿಗೆ ಪರಮ ಸತ್ಯನ ಕಡೆಗೆ ಕೊಂಡೊಯ್ಯುವ ಬಲೆಗಳು. ಅಂದರೆ ನಮಗಾಗಿ ಋಷಿಮುನಿಗಳು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಆಧ್ಯಾತ್ಮಿಕ ಅನ್ವೇಷಕರು ಸತ್ಯದ ಅನ್ವೇಷಕರು ಆ ಪರಮ ಸತ್ಯದ ಹಾಗೂ ಆಧ್ಯಾತ್ಮಿಕ ಜಿಜ್ಞಾಸುಗಳಾದ ನಮ್ಮ ಮಧ್ಯೆ ಗುಣ ರೂಪ ನಾಮದಿಂದ ಹೆಣೆದ ಬಲೆಯೊಂದನ್ನು ನಿರ್ಮಿಸಿದರು. ನಾಮ ರೂಪ ಎಂಬ ಬಲೆಯ ಆಧಾರದ ಮೂಲಕ ಪರಮ ಸತ್ಯನನ್ನು ತಲುಪಲಿ ಸೇರಲಿ ಅಂತ ಹೊರ್ತು ಆ ಬಲೆಗೆ ಅಂಟಿಕೊಂಡು ಅದರೊಳಗೆ ಸಿಲುಕಿ ನರಳಲಿ ಅಂತ ಅಲ್ಲ, ಅದನ್ನು ಒಂದು ಸೇತುವೆಯಾಗಿ ತೆಗೆದುಕೊಳ್ಳಬೇಕೇ ವಿನ ಆ ಸೇತುವೆಯ ಮೂಲಕ ಬ್ರಹ್ಮನನ್ನು ಹರಿತ ಮೇಲೂ ಬ್ರಹ್ಮನೆಡೆಗೆ ತಲುಪಿದ ಮೇಲೂ ಸೇತುವೆಯ ಮೇಲೆ ಮೋಹ ಬೆಳೆಸಿಕೊಂಡು ಸೇತುವೆಯೇ ಸಾಕು ಅಂತ ಸೇತುವೆಯ ಮೇಲೆ ನಿಂತರೆ ಸೇತುವೆ ಯಾವಾಗ ಬೇಕಾದರೂ ಮುರಿದು ಬೀಳಬಹುದು. ಆಗ ಬೀಳುವುದು ಪ್ರಪಾತಕ್ಕೇನೆ, ಮತ್ತೆ ಮರಳಿ ಬರುವ ಸಂಭವವೇ ಕಷ್ಟವಾಗುವಂಥ ಪ್ರಪಾತಕ್ಕೆ. ಅಂದರೆ ನಾಮ ರೂಪ ಗುಣಗಳೆಂಬ ಬಲೆಯನ್ನು ಹರಿದು ಮುಂದೆ ಸಾಗಬೇಕು, ಆಗ ಮಾತ್ರ ನಿಜವಾದ ಸತ್ಯನ ಹರಿವು.